ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರ ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಎಲ್ಲ ಅಭಿಮಾನಿಗಳಿಗೆ ಬೊಂಬಾಟ್ ಭೋಜನ ತಂಡದ ಪರವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಬೊಂಬಾಟ್ ಭೋಜನ ಹಬ್ಬ ಮಾಡ್ತಾಯಿದ್ದೀವಿ. ಬೊಂಬಾಟ್ ಭೋಜನ ಹಬ್ಬಕ್ಕೆ ನಮ್ಮ ಅಭಿಮಾನಿಗಳು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಫೇಸ್ಬುಕ್ಕಲ್ಲಿ ಬೊಂಬಾಟ್ ಭೋಜನ ಕಮ್ಯುನಿಟಿಗೆ ಮೆಂಬರ್ಸ್ ಆಗಿರೋರು. ಅವ್ರದೆಲ್ಲ ನಾವು ನಿಮ್ಮ ಕಾರ್ಯಕ್ರಮ ನೋಡಬೇಕು ಅಂತ ಭಾಳ ಬಯಕೆ ವ್ಯಕ್ತಪಡಿಸಿದ್ರಿಂದ ಇವತ್ತು ಬೊಂಬಾಟ್ ಭೋಜನ ಹಬ್ಬ ಅವ್ರ ಜೊತೆಗೆ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ. ಸೊ ಎಲ್ಲ ನಮ್ಮ ಆಡಿಯನ್ಸ್ಗೆ ವೆಲ್ಕಮ್, ಸ್ವಾಗತ. ಇದು ಬರೀ ಅಡುಗೆ ಕಾರ್ಯಕ್ರಮ ಅಷ್ಟೇ ಅಲ್ಲ, ಒಂದಷ್ಟು ತರಲೆ ಮಾಡೋಣ, ಒಂದಷ್ಟು ಮಾತಾಡೋಣ. ನನ್ನ ಬಗ್ಗೆ ನೀವು ತಿಳ್ಕೊಬೇಕು, ನಿಮ್ಮ ಬಗ್ಗೆ ನಾ ತಿಳ್ಕೊಬೇಕು. ಈ ಅಡುಗೆ ಇದೇ ಇರುತ್ತೆ, ಆಯಿತಾ? ಅಡುಗೆ ಇಂಪಾರ್ಟೆಂಟ್ ಅಲ್ಲ, ನಾವು ನೀವು ಮಾತಾಡೋದು ಇಂಪಾರ್ಟೆಂಟ್. ಯಾಕಂದರೆ ಇಷ್ಟು ದಿವಸ ಬರೀ ಕಂಪ್ಯೂಟ್ರಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದೀವಿ, ಲೈವ್ನ ಡೈರೆಕ್ಟಾಗೇ ಎದುರು ಬದ್ರ ಮಾತಾಡೋವಂಥ ಅವಕಾಶ ಇಲ್ಲಿ ಬಂದಿರೋದ್ರಿಂದ ನಾವು ನೀವು ಎಷ್ಟು ಏನು ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು, ಅದಕ್ಕೆ ಉತ್ತರ ಕೊಡ್ತೀನಿ. ಓಕೆ. ಸೊ ಇವತ್ತು ನಿಮಗೋಸ್ಕರ ಸ್ಪೆಷಲ್ಲಾಗಿ ಎರಡು ಐಟಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಓಕೆ. ಸೊ ಮೊದಲನೇದಾಗ ಒಂದು ಕರಿ ಮಾಡೋಣ ಅಂತ. ಭಾಳ ಜನ ನನಗೆ ಪತ್ರಗಳು ಬರಿತಾ ಇರ್ತಾರೆ, ಕರಿ ಮಾಡ್ಕೊಳ್ಳೋದು ಹೇಳ್ಕೊಡಿ, ಕರಿ ಮಾಡೋದು ಹೇಳ್ಕೊಡಿ ಅಂತ. ನಾನು ಸುಮಾರು 400 ಕರಿ ಮಾಡಿರ್ಬೋದು ಇಲ್ಲಿ ತನಕ. ಯಾವಪ್ಪ 10 ಪತ್ರ ಬಂದರೆ 8 ಪತ್ರದಲ್ಲಿ ಅದೇ ಇರುತ್ತೆ. ಯಾಕಂದರೆ ದಿನ ಚಪಾತಿ ತಿಂತಾರಲ್ಲ, ಚಪಾತಿ ಜೊತೆಗೆ ಏನಾದ್ರು ಬೇಕು, ಬೇರೆ ಬೇರೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಮನೇಲಿ ಅಂತ. ಸೊ ಅದಕ್ಕೆ ಇವತ್ತು ನಾ ಒಂದು ಸ್ಪೆಷಲ್ ಕರಿ ಮಾಡ್ತಾಯಿದ್ದೀನಿ. ಈ ಕರಿ ನಾನು ಆ್ಯಕ್ಚುಲಿ ತಿಂದಿದ್ದು ರಾಜಸ್ಥಾನಲ್ಲಿ, ಫಸ್ಟ್ ಟೈಮ್ ತಿಂದೆ, ಭಾಳ ರುಚಿಯಾಗಿತ್ತು. ಆದರೆ ಅವ್ರ ಶೈಲಿಯಲ್ಲಿತ್ತು, ನಮ್ಮ ನಾಲ್ಗೆ ಸ್ವಲ್ಪ ಬೇರೆ ಅಲ್ವಾ. ಊರಿಗೆ ಒಂದು ದಾರಿ ಅಂದರೆ ಎಡವಟ್ಟಂಗೆ ಒಂದು ದಾರಿ ಅಂತಾರೆ. ಸೊ ನಾ ಏನು ಮಾಡಿದೆ, ಅದಕ್ಕೆ ನಮ್ಮದೊಂದು 2-3 ಮಸಾಲೆ ಹಾಕ್ಬಿಟ್ಟು, ಎಕ್ಸ್ಟ್ರಾ ಹಾಕ್ಬಿಟ್ಟು, ಅದು ನಮ್ಮ ಟೇಸ್ಟ್ ಬರೋಂಗೆ ಮಾಡಿಬಿಟ್ಟು ನಂದೇ ಡಿಶ್ಯು ಅಂತ ಮಾಡಿಬಿಟ್ಟೆ. ಹೇಗೆ ಯಾವಾಗಲೂ ಅಷ್ಟೇ, ಅಡುಗೆ ನಾವು ಬೇರೆಯವ್ರ ಮನೆಗೆ ಹೋಗ್ತೀವಿ, ತಿಂತೀವಿ, ತುಂಬ ಚೆನ್ನಾಗಿರುತ್ತೆ, ಹೇಗೆ ಮಾಡಿದ್ರೆ ಅಂತ ಕೇಳ್ತೀವಿ. ಸೊ ಕಲ್ತ್ಕೋತೀವಿ ಅದನ್ನು. ಅದಕ್ಕೆ ನಮ್ಮದು ಏನೋ ಒಂದು ಕ್ರಿಯೇಟಿವಾಗಿ ಇನ್ನೇನೋ ಒಂದು ಎಕ್ಸ್ಟ್ರಾ ಐಟಮ್ ಹಾಕ್ಬಿಟ್ರೆ ಅದು ನಮ್ಮ ಅಡುಗೆ ಆಗುತ್ತೆ. ಅದನ್ನು ಇನ್ಯಾರೋ ಅವ್ರು ತಿಂತಾರೆ, ಅವ್ರು ನಿಮ್ಮನ್ನು ಕೇಳ್ತಾರೆ, ಅವ್ರು ಇನ್ನೇನೋ ಹಾಕುತ್ತಾರೆ. ಹೀಗೆ ಬೇರೆ ಬೇರೆ ಅಡುಗೆಗಳು ಹುಟ್ಟಕ್ಕೆ ಸಾಧ್ಯ. ಕುಕ್ಕಿಂಗ್ ಇದೆಯಲ್ಲ, ಅಡುಗೆ ಇದೆಯಲ್ಲ, ಭಾಳ ಕ್ರಿಯೇಟಿವ್ ವಿಚಾರ ಅದು. ತುಂಬ ಎಷ್ಟು ಕ್ರಿಯೇಟಿವ್ ಅಂದರೆ ಕೆಮಿಸ್ಟ್ರಿ ಅದು. ಒಂದಕ್ಕೊಂದು ಐಟಮ್ ಹಾಕ್ತಾಯಿದ್ರೆ ಏನೇನೋ ಆಗ್ತಾಯಿರುತ್ತದು, ಭಾಳ ಮಜಾ ಇರುತ್ತೆ. ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗ್ಬಿಟ್ರೆ ಇದೇನೋ ಆ್ಯಸಿಡ್ ಹಾಕು, ಇದೇನೋ ಹಾಕಿದ್ರೆ ಒಂದು ಕಲರ್ ಬುರ್ಸ್ ಅಂತ ಒಂದು ನೀಲಿ ಕಲರ್ಗೆ ಒಂಥರ ಮಜಾ ಸಿಗುತ್ತೆ. ಹಂಗೇನು ಅಡುಗೆನೂ ಕೂಡ ಬೇರೆ ಬೇರೆ ಹಾಕ್ತಾರೆ, ಬೇರೆ ಬೇರೆ ಘಮ ಬರ್ತಾಯಿರುತ್ತೆ, ಬೇರೆ ಬೇರೆ ಟೇಸ್ಟ್ ಬರ್ತಾಯಿರುತ್ತೆ, ಭಾಳ ಮಜಾ ಇರುತ್ತೆ ಅಲ್ವಾ. ಸೊ ಇವತ್ತು ಫಸ್ಟ್ ನಿಮಗೆ ಒಂದು ಕರಿ ಮಾಡ್ತಾಯಿದ್ದೀನಿ. ಆ ಕರಿಗೆ ನಾನು ಇಟ್ಟರೆ ಹೆಸರೇನು ಗೊತ್ತಾ? ಪನ್ನೀರ್ ಪೌರುಷ ಅಂತ. ಈ ಪನ್ನೀರ್ ತಿಂದರೆ ಒಳ್ಳೆ ಪೌರುಷ ಬರುತ್ತೆ ಅಂತ. ಯಾಕೆ ಅಂದರೆ ಈ ಪನ್ನೀರ್ ಕರಿನಲ್ಲಿ ಮೇನ್ ಇಂಗ್ರೀಡಿಯೆಂಟು ಬಾದಾಮಿ. ಬಾದಾಮಿ ತಿಂದರೆ ಶಕ್ತಿ ಬರುತ್ತೆ. ಬಾದಾಮಿ ಈಸ್ ಒನ್ ಆಫ್ ದ ಬೆಸ್ಟ್ ನಟ್ಸ್ ದಟ್ ಈಸ್ ಅವೈಲೇಬಲ್ ಇನ್ ದಿ ವರ್ಲ್ಡ್. ದಿನಕ್ಕೆ 4 ಬಾದಾಮಿ ತಿಂದರೆ 1 ಚೂರು ಕೊಲೆಸ್ಟ್ರಾಲ್ ಇರೋಲ್ಲ. ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ, ನಾನು ಹೇಳ್ಬಾರ್ದು ಇವೆಲ್ಲ. ಓಕೆ, ಅದಕ್ಕೆ ಪನ್ನೀರ್ ಪೌರುಷ ಅಂತ ಹೇಳ್ತೀನಿ. ಸೊ ಪನ್ನೀರ್ ಪೌರುಷಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನು ಪನ್ನೀರು ಸುಮಾರು ಒಂದು 300 ಗ್ರಾಮ್ ಪನ್ನೀರನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ನಾನು ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಶೇಪು ನಮ್ಗೆ ಇಷ್ಟ ಅಂತ, ನಿಮ್ಗೆ ಯಾವ ಇಷ್ಟ ಶೇಪ್ ಇಷ್ಟನೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆ. ಒಂದು ಕಪ್ಪಷ್ಟು ಬಾದಾಮಿಯನ್ನು ಬಿಸಿನೀರಲ್ಲಿ ಅದನ್ನು ಚೆನ್ನಾಗಿ ಕುದಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಕಪ್ಪಷ್ಟು, ಒಂದು 5-6 ಹಸಿಮೆಣಸಿನಕಾಯಿ, ಸ್ವಲ್ಪ ಮೊಸರು, ಹಾಲು, ಈರುಳ್ಳಿ, ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಏಲಕ್ಕಿ, ಲವಂಗ, ಏಲಕ್ಕಿ 1-3, ಲವಂಗ 1-3, ಒಂದೇ 1 ಇಂಚಷ್ಟು ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಚೂರು ಚಿಟಿಕೆ ಅರಿಶಿನ, ಸ್ವಲ್ಪ ಎಣ್ಣೆ. ತುಪ್ಪ ಯೂಸ್ ಮಾಡ್ತಾ ಇಲ್ಲ, ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ಪನ್ನೀರ್ ಪೌರುಷ ಶುರು ಮಾಡೋಣ. ಯಾರ್ದಾದ್ರೂ ಏನೋ ಪ್ರಶ್ನೆ ಇದೆಯಾ? ಇವತ್ತು ಅಪರೂಪಕ್ಕೆ ತುಪ್ಪ ಯಾಕೆ ಬಳಸ್ತಾ ಇಲ್ಲ ನೀವು? ತುಪ್ಪ ಯಾಕೆ ಬಳಸ್ತಾ ಇಲ್ಲ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಏನಂದರೆ ನಾನು ಜಾಸ್ತಿ ತುಪ್ಪ ಬಳಸ್ತೀನಿ ಅಂತ ತುಂಬ ಕಂಪ್ಲೇಂಟ್ ಇದೆ ಎಲ್ಲರದು. ಏನು ರೀ, ನೀವು ಏನು ಅಡುಗೆ ಮಾಡಿದ್ರು ತುಪ್ಪ ಗೋಡಂಬಿ, ತುಪ್ಪ ಗೋಡಂಬಿ, ತುಪ್ಪ ಗೋಡಂಬಿ ಅಂತ ಬೈತಾರೆ. ಇಲ್ಲಿ ಸಮಸ್ಯೆ ಏನಂದರೆ ಪನ್ನೀರು ಬಳಸ್ತಾ ಇರೋದ್ರಿಂದ, ಪನ್ನೀರು, ಹಾಲು, ಮೊಸರು ಇದು ಮೂರು ಬಳಸ್ತಾ ಇರೋದ್ರಿಂದ ತುಪ್ಪ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟ್. ಸೊ ಈಗ ಫಸ್ಟು ಒಂದು ಮಸಾಲೆ ರುಬ್ಕೊಳ್ಳೋಣ. ಓಕೆ. ಮಸಾಲೆ ರುಬ್ಕೊಳ್ಳೋದಕ್ಕೆ ನಾ ಏನು ಮಾಡ್ತೀನಿ ಅಂದರೆ ಈರುಳ್ಳಿ 1-3, ಏಲಕ್ಕಿ, ಓಕೆ, 1-4 ಲವಂಗ, 1 ಇಂಚಷ್ಟು ಚಕ್ಕೆ, ಸುಮ್ಮನೆ ಸ್ವಲ್ಪ ಘಮ ಬರಬೇಕಷ್ಟೇ ಅದು, ಹಸಿಮೆಣಸಿನಕಾಯಿ 5, ಹಸಿಮೆಣಸಿನಕಾಯಿ, ಆಮೇಲೆ ಸಿಪ್ಪೆ ತೆಗೆದು ಬೇಯಿಸಿರ್ತಕ್ಕಂಥ ಬಾದಾಮಿ, 1 ಚೂರು ಹಾಲು ಹಾಕೋಣ. ಸೊ ಇದನ್ನು ನುಣ್ಣಿಗೆ ರುಬ್ಕೋಬೇಕು. ನಾನಿದನ್ನು ನುಣ್ಣಿಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ನೀವೆಲ್ರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ ಇವತ್ತು ನಾವು ಸ್ಪೆಷಲ್ಲಾಗಿ ಬೊಂಬಾಟ್ ಭೋಜನ ಹಬ್ಬ ಮಾಡ್ತಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ
ನಮ್ಮ ಫೇಸ್ಬುಕ್ ಅಭಿಮಾನಿಗಳ ಜೊತೆ ನಾವಿದ್ದೀವಿ ಇಲ್ಲಿ. ಅವ್ರಿಗೋಸ್ಕರ ಸ್ಪೆಷಲಾಗಿ ಇವತ್ತು ಪನ್ನೀರ್ ಪೌರುಷ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇಲ್ಲಿ. ರುಬ್ಬಿದಾಯ್ತು, ನಿಮ್ದೇನೋ ಪ್ರಶ್ನೆ ಇತ್ತಲ್ವಾ? ಸಾಧಾರಣ ನೀವು ಕಾಯಿ ಉಪಯೋಗಿಸ್ತೀರಾ, ಇದರಲ್ಲಿ ಕಾಯಿ ಉಪಯೋಗಿಸ್ಲಿಲ್ಲ, ಬೇಡ ಅಂತನೋ ಅಥವಾ ರುಚಿ ಬದಲಾವಣೆ ಆಗುತ್ತೆ ಅಂತನೋ? ಆ್ಯಕ್ಚುಲಿ ಇದಕ್ಕೆ ಬೇಡ ಅಂತಾನೆ. ಸಾಮಾನ್ಯವಾಗಿ ನಾರ್ತ್ ಇಂಡಿಯನ್ ಕರಿ ಮಾಡುವಾಗ ಹೆಚ್ಚಾಗಿ ಕಾಯಿ ಬಳಸಲ್ಲ, ಕಾಯಿ ಏನಿದ್ರು ಸೌತ್ ಇಂಡಿಯನಲ್ಲೇ. ಸೊ ಹಾಗಾಗಿ ಇದು ಪ್ಯೂರ್ಲಿ ನಾರ್ತ್ ಇಂಡಿಯನ್ ಕರಿ, ಆದ್ದರಿಂದ ನಾನು ತೆಂಗಿನಕಾಯಿ ಬಳಸ್ತೇನೆ. ಓಕೆ, ನೀವು ಯಾವಾಗಲೂ ಬರೀ ದಕ್ಷಿಣ ಕರ್ನಾಟಕದ ಅಡುಗೆ ಮಾಡ್ತಾ ಇರ್ತೀರಾ. ಓಕೆ, ನಾವು ಹುಬ್ಳಿಯವರು, ಹುಬ್ಳಿ ಕಡೆ ಉತ್ತರ ಕರ್ನಾಟಕದ್ದು ಅಡುಗೆ ಮಾಡಿ ತೋರಿಸ್ಬೇಕು ಅಂತ ನಮ್ಗೆ ಆಸೆ. ನಾನು ಉತ್ತರ ಕರ್ನಾಟಕದ ಅಡುಗೆಗಳನ್ನ ಭಾಳ ಕಡಿಮೆ ಗೊತ್ತು ನನಗೆ. ಹುಬ್ಳಿಗೆ ಹೋದಾಗ ಹುಬ್ಳಿನಲ್ಲಿ ಶೂಟಿಂಗ್ ಮಾಡಿದೆ ನಾನು ಬೊಂಬಾಟ್ ಭೋಜನ, ಆವಾಗ ಬಹಳಷ್ಟು ಹುಬ್ಳಿ ಅಡುಗೆಗಳನ್ನು ಅಲ್ಲಿ ಮಾಡಿಕೊಟ್ರು ನನಗೆ ಅಭಿಮಾನಿಗಳ ಮನೆಗೆ ಹೋಗಿದ್ದಾಗ ಅವ್ರು ಮಾಡಿಕೊಟ್ರು. ಅದನ್ನೆಲ್ಲ ಕಲ್ತಿದ್ದೀನಿ, ಅದರದೆಲ್ಲ ಇಂಪ್ರೊವೈಸೇಷನ್ಸ್ ನಡೀತಿದೆ. ನಂದು ಅಡುಗೆ ಅಂತ ಹೇಳ್ಕೋಬೇಕಲ್ವ ನಾವು, ಅದಕ್ಕೆ ಅದೆಲ್ಲ ನಡೀತಿದೆ. ಅದು ಒಂದು ಸ್ವಲ್ಪ ಪಕ್ಕ ಆದಮೇಲೆ ಅದನ್ನು ಶೋ ತೋರಿಸ್ತೀನಿ. ಓಕೆ, ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಬೆಂಗಳೂರಲ್ಲಿ ಮಳೆಯೇ ಆಗಿಲ್ಲ, ಎಲ್ಲ ಕಡೆ ಬರ, ಸೊ ಮಳೆ ಬರೋದನ್ನು ಸೆಲೆಬ್ರೇಟ್ ಮಾಡಬೇಕು ಹಬ್ಬದ ಜೊತೆಗೆ ಅಂತ ಇಲ್ಲಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕೋಣ. ಮುಚ್ಚಿನದಲ್ಲೆಲ್ಲ ನೀಟಾಗಿ ನಾವು ನೀರು ಹಾಕಿ ಚೆನ್ನಾಗಿ ತೊಳೆದು ಗಿಳಿದು ಎಲ್ಲ ಹಾಕ್ತೀವಿ, ನೀವು ಹಂಗೆ ಇಟ್ಬಿಡ್ತೀರಲ್ಲ, ಅಷ್ಟು ವೇಸ್ಟ್ ಆಗಲ್ವಾ? ಯಾರು ಹೇಳಿದ್ದು? ನೀವು ನೋಡೇ ಇಲ್ಲ ಹಂಗ ನೋಡಿ, ಇವಾಗ ನೀರು ಹಾಕದ್ನ ಅದೆಲ್ಲ ಮೇಲೆಲ್ಲ ಕೆಳಗೆ ಬರುತ್ತೆ, ತೋರಿಸ್ತೀನಿ. ಯಾರು ಹೇಳಿದ್ದು? ಸೌಂಡು ಕೇಳಿಸಲ್ಲ ನೋಡಿ, ಎಲ್ಲ ಬಂದ್ಬಿಡ್ತು. ಕೈ ಹಾಕಿ ಅದೆಲ್ಲ ಮನ್ಲಿ ಮಾಡ್ಕೋಬೋದು, ಶೂಟಿಂಗ್ ಅಲ್ಲಿ ಕೈ ಹಾಕಿಂಗೆಲ್ಲ ಚೆನ್ನಾಗಿರಲ್ಲ ಅಂತ ನಾವು ಬೇರೆ ಥರ ಟೆಕ್ನಿಕ್ ಯೂಸ್ ಮಾಡ್ತೀವಿ ಅಷ್ಟೇ. ಇದಕ್ಕೆ ಈಗ ಮಸಾಲೆಗಳು ಹಾಕೋಣ. ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧ ಟೀಸ್ಪೂನಷ್ಟು ಧನಿಯಾ ಪುಡಿ, ಇದಕ್ಕೆ ಸ್ವಲ್ಪ ಮೊಸರು ಹಾಕೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ರೆ ಸಾಕು. ಇದು ಚೆನ್ನಾಗಿ ಕುದ್ದು ಜಿಡ್ಡು ಬಿಡಬೇಕು, ಅಲ್ಲಿ ತನಕ ಇದು ಕುದಿಬೇಕು. ಮೊಸರು ನಾವು ಸಾಮಾನ್ಯ ಕರಿ ಮಾಡಿದ್ಮೇಲೆ ಹಾಕ್ತೀವಿ, ಬಟ್ ಆದರೆ ನೀವು ಇಲ್ಲಿ ಮೊದಲೇ ಮೊಸರನ್ನ ಉಪಯೋಗಿಸಿದಿರಲ್ಲ, ಇದಕ್ಕೆ ಏನ ಬೇರೆ ಫ್ಲೇವರ್ ಕೊಡುತ್ತೆ? ಇದು ಕಾರಣ ಏನಂದರೆ, ಒಂದು ಮೊದಲನೇದಾಗಿ ಮೊಸರನ್ನ ಎಂಡಲ್ಲಿ ಹಾಕ್ತೀವಲ್ಲ, ಆ ಮೊಸರಿನ ಒಂದು ಘಮ ಇರುತ್ತೆ, ಇದರಲ್ಲಿ ಹಾಕಿದಾಗ ಥಿಕ್ನೆಸ್ ಬರುತ್ತೆ, ಮೊಸರಿನ ಘಮ ಇರಲ್ಲ ತಿನ್ನುವಾಗ, ಅರ್ಥ ಆಗ್ತದೆ. ಅದಕ್ಕೆ ಮೊದಲೇ ಹಾಕ್ತೀವಿ, ಮೊದಲೇ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಏನೂ ಆಗೋದಿಲ್ಲ. ಕುದಿಯುವಾಗ ನೀವು ಮೊಸರು ಬಿಸಿ ಇರುವಾಗ ಮೊಸರನ್ನು ಹಾಕಿದರೆ ಒಡೆದೋಗೋ ಚಾನ್ಸ್ ಇರುತ್ತೆ. ಆ ಥರ ಏನಾದರೂ ಚಾನ್ಸ್? ಅದಕ್ಕೆ ಏನು ಮಾಡಬೇಕು, ಮೊಸರನ್ನ ಮೊದಲೇ ಚೆನ್ನಾಗಿ ಬೀಟ್ ಮಾಡಬೇಕು, ನೀರಾಗಿರಬೇಕು, ಗಟ್ಟಿ ಇರಬಾರ್ದು. ಗಟ್ಟಿ ಹಿಡಿದಾಗ ಒಡೆದೋಗುತ್ತದೆ. ಚೆನ್ನಾಗಿ ಬೀಟ್ ಮಾಡಿ ಕನ್ಸಿಸ್ಟೆನ್ಸಿ ಸರಿಯಾಗಿದ್ದರೆ ಏನಾಗೋದಿಲ್ಲ. ಈಗ ಇದಕ್ಕೆ ಪನ್ನೀರ್ ಹಾಕೋಣ. ಈ ಪನ್ನೀರನ್ನು ಸಾಮಾನ್ಯವಾಗಿ ಫ್ರೈ ಮಾಡಿ ಹಾಕ್ತಾರೆ, ಸೊ ನೀವು ಹಸಿದೆ ಹಾಕಿದ್ದೀರಾ? ಆಮೇಲೆ ಚಕ್ಕೆ ಲವಂಗನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋತಾರೆ, ಸೊ ಟೇಸ್ಟಿಗೆ ಏನು ತೊಂದರೆ ಆಗಲ್ವಾ? ಏನಿಲ್ಲ, ಇರೋದು ರುಚಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಪನ್ನೀರು ಫ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಅದು ಕೂಡ ಟೇಸ್ಟೇ ಬೇರೆ. ಇದೇನಾದರೆ ನೋಡಿ, ಇನ್ನೊಂದೇನೆಂದರೆ ನಾವು ಮಾಡುವ ಅಡುಗೆ ಇದೆಯಲ್ಲ, ಇವಾಗ ಇದು ಇಟ್ಸ್ ಅ ಲೈಟ್ ಗ್ರೀನ್ ಕಲರ್ ಬರುತ್ತೆ ಇದು. ಓಕೆ, ಸೊ ಇದಿಷ್ಟರಲ್ಲೂ ಕೂಡ ನಿಮಗೆ ಎಲ್ಲೂ ಬೇರೆ ಕಲರ್ ಕಾಣಿಸಲ್ಲ ನಿಮಗೆ, ಇವೆಲ್ಲ ಕನ್ಸಿಡರ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಇದು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಇದಕ್ಕೆ ಒಂಚೂರು ಹಾಲು ಹಾಕೋಣ. ಸರ್, ನಂದೊಂದು ಪ್ರಶ್ನೆ, ಇದು ಪನ್ನೀರ್ ಬದಲು ಇದು ಟೋಫು ಹಾಕೋಬಹುದಾ? ಹಾಕೋಬಹುದು. ಅದಕ್ಕೆ ಟೇಸ್ಟ್ ಏನು ವೇರಿಯೇಷನ್ ಆಗಲ್ವಾ? ಟೋಫೋ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಅದು ಟೋಫೋ ಟೇಸ್ಟ್ ಇಷ್ಟಪಡೋರು ತಗೊಂಡು ಹಾಕೋಬೋದು ಅದನ್ನು. ಆ್ಯಕ್ಚುಲಿ ಟೋಫೋ ಇಸ್ ಮೇಡ್ ಸೋಯಾ ಮಿಲ್ಕ್, ಇದು ನಮ್ಮ ಮಾಮೂಲು ಹಾಲಲ್ಲಿ ಮಾಡುವಂಥದ್ದು ಪನ್ನೀರ್, ಇದು ಎರಡೂ ಒಂದೇ, ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಅದು ಸೋ ಟೋಫೋ ಇಷ್ಟಪಡೋರು ಅದನ್ನು ಮಾಡ್ಕೋಬೋದು. ನಮ್ಮ ದೇಶದಲ್ಲಿ ಟೋಫೋಗಿಂತ ಪನ್ನೀರೇ ಜಾಸ್ತಿ. ಅಲ್ಲ, ಕೊಲೆಸ್ಟ್ರಾಲ್ ಫ್ರೀ ಆಗಬೇಕು ಅಂದರೆ ಟೋಫೋ ತೊಗೋಬೋದಲ್ವಾ? ನೀವು ನನಗೆ ಈ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡೋಕೆ ಆಗಲ್ಲಪ್ಪ. ನಾವು ಪನ್ನೀರ್ ಬದಲು ಇದಕ್ಕೆ ಆಲೂಗಡ್ಡೆ ಬೇಯಿಸಿಟ್ಕೊಂಡು ಅದನ್ನು ಹಾಕೊಳ್ಬೋದಲ್ಲ? ಯಾರು ಬೇಡ ಅಂದ್ರು ಹಾಕಿ, ಅದು ಎಲ್ಲದಕ್ಕಿಂತ ಒಳ್ಳೇದು. ನೀವು ತುಂಬಾ ನೋಡಿ, ಇವಾಗ ಆಲೂಗಡ್ಡೆ ಆಲೂಗಡ್ಡೆನೂ ಕಾರ್ಬೋಹೈಡ್ರೇಟು, ಆಲೂಗಡ್ಡೆನೂ ವಾಯು, ಅದು ಎಲ್ಲದರಲ್ಲೂ ಎಲ್ಲ ಒಳ್ಳೆ ಅಂಶನೂ ಇದೆ, ಕೆಟ್ಟ ಅಂಶನೂ ಇದೆ. ನಿಮ್ಮ ನಾಲ್ಗೆ ರುಚಿ. ಇವಾಗ ಕೆಲವರಿಗೆ ಪನ್ನೀರ್ ತಿನ್ನಕ್ಕೆ ಇಷ್ಟ ಇರಲ್ಲ, ಅವರು ಆಲೂಗಡ್ಡೆ ಬೇಯಿಸಿ ಹಾಕೋಬೋದು. ಇಟ್ ಡಸಂಟ್ ಮ್ಯಾಟರ್. ಆಯ್ತಾ, ನಾನು ಪನ್ನೀರ್ ಅಂತ ಮಾಡ್ತಾ ಇದ್ದೀನಿ ಅಟ್ಟೆ. ಸೊ ಆಮೇಲೆ ಎಲ್ಲದರಲ್ಲೂ ಒಳ್ಳೆ ಗುಣ ಇದೆ, ಎಲ್ಲ ನೀವು ತಿನ್ನೋ ಅಷ್ಟು ಅಂಶದಲ್ಲೂ ಒಳ್ಳೆ ಗುಣ, ಅದಕ್ಕೆ ನೀವು ತಿಂತೀರ ಅದನ್ನು. ಅದ್ರಲ್ಲಿ ಕೆಲವು ಕೆಟ್ಟ ಗುಣಗಳಿವೆ, ಕೆಟ್ಟ ಗುಣ ಪಕ್ಕಕ್ಕೆ ಇಟ್ಬಿಡ್ರಿ, ಒಳ್ಳೆ ಗುಣ ನೋಡ್ರಿ. ಯಾವಾಗಲೂ ಲೈಫಲ್ಲಿ ಕೆಟ್ಟ ಗುಣ ಪಕ್ಕಕ್ಕೆ ಇಡೋದಂದ್ರೆ ನೀವು ಜಾಸ್ತಿ ಗೋಡಂಬಿ ತುಪ್ಪ ಬಾದಾಮಿ ಎಲ್ಲ ಪಕ್ಕಕ್ಕೆ ಇಟ್ಟರೆ ಹಾಕೋದೇನು?
ನಾನು ಅದನ್ನ ಪಕ್ಕಕ್ಕೆ ಇಡಿ ಅಂತ ಹೇಳಲೇ ಇಲ್ವಲ್ಲ ನಾನು, ಹಾಕಿ ಅಂತಾನೆ ಹೇಳ್ತಾರೆ. ದಯವಿಟ್ಟು ಕ್ಷಮಿಸಿ, ಇದು ಯಾರೋ ನಿಮಗೆ ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ, ಅದರಲ್ಲಿ ತುಂಬ ಕೆಟ್ಟ ಗುಣಗಳಿದೆ. ಬಾದಾಮಿ ಇಲ್ಲದಷ್ಟು ಒಳ್ಳೆ ಗುಣ ಬೇರೆ ಯಾವುದರಲ್ಲೂ ಇಲ್ಲ. ನಾನು ಹೇಳ್ತಲ್ವಾ, ದಿನಕ್ಕೆ 4 ಬಾದಾಮಿ ತಿನ್ನಿ, 4 ದಿನಕ್ಕೆ. ನಿಮ್ಗೆ ಒಂಚೂರು ಕೊಲೆಸ್ಟ್ರಾಲ್ ಇಲ್ಲ 2 ತಿಂಗಳಲ್ಲಿ ನೋಡಿಬೇಕಾರೆ. ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ, ನನಗೂ ಈ ಮೆಡಿಸಿನ್ಸ್ಗೂ ಸಂಬಂಧನೇ ಇಲ್ಲ, ನನಗೂ ಡಯೆಟ್ಗೂ ಸಂಬಂಧನೇ ಇಲ್ಲ. ಹೇಳಿವೆ ದಿನ 4 ಬಾದಾಮಿ ತಿನ್ನೋದ್ರಿಂದ ಮೆಮೊರಿ ಪವರ್ ಸಹ ಇನ್ಕ್ರೀಸ್ ಆಗುತ್ತೆ. ಆಯ್ತಾ? ಅಂಡ್ ಇಟ್ ಇಸ್ ಹೆಲ್ತ್ ವೈಸ್ ಇಸ್ ಟೂ ಗುಡ್ ನಟ್. ಆಯ್ ನೋಡಿದ್ರ, ಲೈಫಲ್ಲಿ ಎಲ್ಲವೂ ಒಳ್ಳೇದೇ, ಯಾವುದು ಕೆಟ್ಟದಿಲ್ಲ. ಗೋಡಂಬಿಗಿಂತ ಬಾದಾಮಿ ಯೂಸ್ ಮಾಡಿದ್ರೆ ಇಟ್ ಇಸ್ ವೆರಿ ಒಳ್ಳೇದು, ಆದರೆ ಟೇಸ್ಟ್ ಗೋಡಂಬಿನೇ ಚೆನ್ನ. ಓಕೆ, ಏನಿವೆ ಈಗ ಇದಕ್ಕೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಯಾವಾಗಲೂ ಹಾಲು ಹಾಕಿದ ಮೇಲೆ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಉಪ್ಪು ಹಾಕಬೇಕು, ಇದರ ಅದು ಟೇಸ್ಟ್ ಹಾಳಾಗೋಗುತ್ತೆ. ಈ ಮೆಲನ್ ಸೀಡ್ಸ್ನ ಯೂಸ್ ಮಾಡ್ತಾರಲ್ಲ, ಅದನ್ನೇನಾರ ನಾವು ಈ ಗೋಡಂಬಿ ಬಾದಾಮಿ ಬದಲು ರೆಗ್ಯುಲರ್ ಆಗಿ ಯೂಸ್ ಮಾಡೋದಾಗ ಮಾಡ್ಬೋದಾ ಅಂತ? ಮೆಲನ್ ಸೀಡ್ಸ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಒಳ್ಳೇದು, ಏನು ತೊಂದರೆ ಇಲ್ಲ. ಆದರೆ ಅದ್ರ ರುಚಿನೇ ಬೇರೆ. ಯು ಕೆನಾಟ್ ರೀಪ್ಲೇಸ್ ಬಾದಾಮಿ ಗೋಡಂಬಿ ರುಚಿ ವಿತ್ ಮೆಲನ್ ರುಚಿ. ಬಟ್ ಕನ್ಸಿಸ್ಟೆನ್ಸಿ ಬರುತ್ತೆ, ಕನ್ಸಿಸ್ಟೆನ್ಸಿ ಎಲ್ಲ ಬರುತ್ತೆ, ಬಟ್ ರುಚಿ ನೀವು ಅಡುಗೆ ಮಾಡೋದಿನಕ್ಕೆ ರುಚಿಯಾಗಿರ್ಬೇಕು ಅಂತಲ್ವಾ. ಅದ್ರ ಹಸಿ ತಿನ್ಬೋದಲ್ಲ, ರುಚಿ ಬೇಕು ಅಂತಾನೆ ಮನುಷ್ಯ ಇವೆಲ್ಲ ಕಂಡಿಡ್ಕೊಂಡಿರೋದು. ಮೆಲನಿನ ಒಂದು ಸ್ಮೆಲ್ ಇರುತ್ತೆ, ಒಂದು ಒಂದು ಘಮ ಇರುತ್ತೆ, ಅದು 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 ಬೇರೆ ಥರ ಘಮ ಕೊಟ್ಬಿಡುತ್ತೆ, ಈ ಈ ಮಜಾ ಬರೋಲ್ಲ. ಓಕೆ, ಸೊ ಈಗ ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಉದುರಿಸೋಣ, ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ನೀವು ಹುಳಿಗೆ ಮೊಸರು ಮಾತ್ರ ಉಪಯೋಗಿಸಿದ್ದೀರಾ ಅಷ್ಟೇ ಸಾಕಾ, ಅಥವಾ ನಾವು ಸಾಮಾನ್ಯ ಲಿಂಬೆಹಣ್ಣು ಟೊಮೆಟೋ? ಏನು ಬೇಡ, ಸಾಕಷ್ಟು. ತಿನ್ನ ನೋಡಿದ್ರೆ ಗೊತ್ತಾಗತ್ತೆ ಏನಕ್ಕೆ ಸಾಕು ಅಂತ. ಎಲ್ಲವೂ ಹದವಾಗಿರುತ್ತೆ, ಯಾವುದು ಜಾಸ್ತಿ ಇರ್ಬೋದು, ಕರೆಕ್ಟಾಗಿರ್ಬೇಕಲ್ಲ. ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿರ್ಬೋದು, ಅಷ್ಟು ಮೊಸರು ಸಾಕು. ಅದಕ್ಕಿಂತ ಜಾಸ್ತಿ ನಿಮ್ಮ ಬರೀ ಹುಳಿ ಹುಳಿ ಆಗಿರುತ್ತೆ ಡಿಶ್ ಅದು. ಸೊ ಇದನ್ನು ಆಫ್ ಮಾಡೋಣ. ನಮ್ಮ ಇವತ್ತಿನ ಸ್ಪೆಷಲ್ ಪನ್ನೀರ್ ಪೌರಿ ಸರ್ ರೆಡಿಯಾಗಿದೆ. ಈ ಬೊಂಬಾಟ್ ಭೋಜನದಲ್ಲಿ ನೀವು ಉಪ್ಪಿಟ್ಟು ಬಗ್ಗೆ ಒಂದ್ಸಲಿ ಹೇಳಿದ್ರೆ, ಉಪ್ಪಿಟ್ಟು ಉದುರುದ್ರಾಗದೇ ಇರೋದಕ್ಕೆ ಬಿಸಿನೀರು ಕಾಯಿಸ್ಬಿಟ್ಟು ಕೊನೆಯಲ್ಲಿ ಉಪ್ಪಿಟ್ಟಿಗೆ ಹಾಕ್ಬಿಟ್ಟು ಮಾಡಿ ಅಂತ ಒಂದು ಐಡಿಯಾ ಕೊಟ್ಟಿದ್ರೆ, ಅದೇ ರೀತಿ ಇವತ್ತು ಮನೇಲಿ ಮಾಡ್ತೀವಿ. ಆ ಉಪ್ಪಿಟ್ಟನ್ನ ಭಾಳ ಇಷ್ಟಪಡ್ತಾರೆ ಮತ್ತು ತಮ್ಮ ಹೆಸರು ಯಾವಾಗೂ ಹೇಳ್ತಾ ಇರ್ತಾರೆ ಸರ್. ಬೊಂಬಾಟ್ ಭೋಜನ ತುಂಬ ಚೆನ್ನಾಗಿರುತ್ತೆ, ಚಂದ್ರು ಸರ್ ಹೇಳ್ಕೊಟ್ಟಿದ್ದು ಅದೇ ಥರ ಮಾಡಿ ಉಪ್ಪಿಟ್ಟು ಅಂತ ಹೇಳ್ತಾರೆ, ನಾನೇ ತಯಾರಿಸ್ತೀನಿ ಸರ್ ಉಪ್ಪಿಟ್ಟು. ಅದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ನನ್ನ ಮಗಳು ನಾಗಾಂಬಿಕೆ ಅಂತೇಳಿ ಬಹಳ ಇಷ್ಟಪಡ್ತಾಳೆ ನಿಮ್ಮ ಉಪ್ಪಿಟ್ಟನ್ನ, ಮತ್ತೆ ತರಕಾರಿ ಹಾಕಿ ನೀವು ಮಾಡಿದ್ರು ಉಪ್ಪಿಟ್ಟು ಹೇಳ್ಕೊಟ್ಟಿದ್ರೆ, ಇವತ್ತು ಸಹ ಅದೇ ರೀತಿ ಮಾಡ್ತೀವಿ ಸರ್ ಮನೇಲಿ. ಥ್ಯಾಂಕ್ ಯು ವೆರಿ ಮಚ್. ಯಾವಾಗಲೂ ಅಷ್ಟೇ ನಾನು ಉಪ್ಪಿಟ್ಟು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಒಗ್ಗರಣೆ ಇರೋದಕ್ಕೆ ನೀರು ಹಾಕ್ಬಿಟ್ಟು ಆಮೇಲೆ ರವೆ ಹಾಕ್ತಾರೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವು ಸರ್ತಿ ನೀರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ತುಂಬ ಮಿಡ್ ಮಿಡ್ಡೆ ಆಗ್ಬಿಡುತ್ತೆ, ಪಿಚ್ ಪಿಚ್ ಆಗ್ಬಿಡುತ್ತೆ, ಕಾಂಕ್ರೀಟ್ ಥರ ಆಗ್ಬಿಡುತ್ತೆ. ಅದಕ್ಕೆ ಯಾರೂ ಉಪ್ಪಿಟ್ಟು ತಿನ್ನಲ್ಲ, ಹೆಸರು ಕಾಂಕ್ರೀಟ್ ಅಂತಾರೆ. ಸೊ ನಾನೇನು ಮಾಡಿದೆ ಅಂದರೆ, ಭಾಳ ಹಿಂದೆ ನಾನು ಅಡುಗೆ ಇಂಟ್ರೆಸ್ಟ್ ಶುರುವಾಗ್ಬಿಟ್ಟು, ಯಾವುದೋ ಒಂದು ಮದುವೆ ಮನೆಗೆ ಅಡುಗೆ ಮಾಡ್ತಾರಲ್ಲ ಅವ್ರ ಜೊತೆ ಕೆಲಸ ಮಾಡುವಾಗ, ನಮ್ಮ ಗುರುಗಳೊಬ್ಬರಿದ್ರು ಗೋಪಾಲಕೃಷ್ಣ ಅಂತ, ಅವರು ಮನೇಲಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಬಾ ಅಂತ ಕರ್ಕೊಂಡ್ರು. ಅವರು ಉಪ್ಪಿಟ್ಟು ಮಾಡೋದನ್ನು ನೋಡಿದೆ, ಭಾಳ ಚೆನ್ನಾಗಿ ಮಾಡಿದ್ರು ಅವರು. ಅವರು ಮಾಡಿದ್ದದು ಒಗ್ಗರಣೆಗೆ ರವೆ ಹುರಿದಿರೋ ರವೆ ಹಾಕ್ಬಿಟ್ಟು ಮತ್ತೊಂದ್ಸಲಿ ಹುರಿಯೋದು, ಆ ಒಗ್ಗರಣೆಯಲ್ಲಿ ಹುರಿದಾಗ ರವೆ ಚೆನ್ನಾಗಿ ಬೇಯುತ್ತೆ, ಮತ್ತು ಉದುರಿದ್ರಾಗಲ್ಲ ಅದು. ಸೊ ಅದು ಕಡಿಮೆ ನೀರು ಹಿಡಿಸುತ್ತೆ, ಮಿಡ್ಡೆ ಆಗಲ್ಲ, ಉದುರಿದ್ರಾಗತ್ತೆ. ತೆಂಗಿನಕಾಯಿ ಗಿನ್ಕಾಯಿ ಹಾಕಿ ಚೆನ್ನಾಗಿ ಮಾಡಿದ್ರೆ ಫಸ್ಟ್ ಕ್ಲಾಸ್ ಇರುತ್ತೆ, ಮಾಡಿಕೊಟ್ರು. ಆವಾಗಿಂದ ನಾವು ಅದನ್ನು ಸಿಸ್ಟಮ್ ಅದಕ್ಕೆ ಎಲ್ಲ ಬೇರೆ ಥರ ಉಪ್ಪಿಟ್ಟು ಮಾಡೋಕ್ಕೆ ಶುರು ಮಾಡಿದಾಗ ಆ ಥರ ಮಾಡಿದ್ವಿ, ಹಾಗಾಗಿ ಉಪ್ಪಿಟ್ಟು ಉದುರಿದ್ರಾಗತ್ತೆ. ಸೊ ಎಣ್ಣೆ ಮತ್ತು ರವೆನ ಎಣ್ಣೆಲೇ ಬೇಯಿಸೋದ್ರಿಂದ ಉದುರಾಗುತ್ತೆ. ನೀವು ನೀರಲ್ಲಿ ಬೇಯಿಸಿದಾಗ ಅದು ಪಿಟ್ ಪಿಟ್ ಆಗ್ಬಿಡುತ್ತೆ, ಒಂಥರ ಮಿಡ್ ಮಿಡ್ಡೆ ಆಗ್ಬಿಡುತ್ತೆ. ಮಕ್ಕಳು ಇಷ್ಟಪಡಲ್ಲ ಅಲ್ವಾ, ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಎಲ್ಲ ಮಕ್ಕಳಿಗೋಸ್ಕರ ಅಡುಗೆ ಮಾಡೋರು, ಗಂಡಂದ್ರಿಗೆ ಯಾರು ಅಡುಗೆ ಮಾಡಲ್ಲ ಇಲ್ಲಿ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇವತ್ತಿನ ಪನ್ನೀರ್ ಪೌರುಷ ಟೇಸ್ಟ್ ಮಾಡ್ತಾಯಿದ್ದೀನಿ. ಉಪ್ಪು, ಖಾರ, ಹುಳಿ ಎಲ್ಲ ಹದವಾಗಿದೆ. ಸೌಂಡ್ ಬರಬೇಕಲ್ಲ ಸರ್. ಚಪಾತಿಗಂಟು ಸೂಪರ್ ಆಗಿರುತ್ತೆ. ಸೂಪರ್ ಆಗಿದೆ.
ಓಂ ನಾದ ಶಬ್ದ ಮಹೀಗಂಠಾಂ ಸರ್ವ ವಿಜ್ಞಾಪಹ ಲಕ್ಷ್ಮೀ ಬಾರಮ್ಮ ಹೆಜ್ಜೆ ಮೇಲೆ ಹೆಜ್ಜೆ ನಿಂತುದ ಗೆಜ್ಜೆ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆ ಮೇಲೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸೊ ಈಗ ನಮ್ಮ ಮೊದಲನೇ ಡಿಶ್ಶು ಪನ್ನೀರ್ ಪೌರುಷ ಆಯಿತು. ಭಾಳ ಜನ ಟೇಸ್ಟ್ ಮಾಡಿದ್ರಿ, ಚೆನ್ನಾಗಿತ್ತಾ? ಓಕೆನಾ? ಆರ್ ಯು ಆಲ್ ಹ್ಯಾಪಿ? ಈಗ ಸೆಕೆಂಡ್ ಐಟಮ್ ಮಾಡೋಣ. ಸೆಕೆಂಡ್ ಐಟಮ್ ಒಂದು ಸ್ಪೆಷಲ್ ಬಿರಿಯಾನಿ ರೈಸ್ ಐಟಮ್ ಮಾಡೋಣ ಅಂತ. ಓಕೆ, ಒಂದು ಸ್ಪೆಷಲ್ ಬಾತು ಬಿರಿಯಾನಿ ಏನು ಬೇಕಾದ್ರೆ ಕರೀರಿ. ನಾನು ಅದಕ್ಕೆ ಹರಾ ಬರಾ ಚಾವಲ್ ಅಂತ ಕರಿತೀನಿ. ಹರಾ ಬರಾ ಅಂದರೆ ಯಾಕೆ, ಎಲ್ಲ ಬರೀ ಹಸಿರೇ ಇರ್ತದೆ, ಅದಕ್ಕೆ ಹಸಿರು ತುಂಬಿರ್ದ ಅಂತ. ಹರಾ ಬರಾ ಅಂದರೆ ಹಸಿರು ತುಂಬಿದ ಅಂತ. ಹರಾ ಬರಾ ಚಾವಲ್, ಹರಾ ಬರಾ ಚಾವಲ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ನಾನು ದಾವತ್ ಬಾಸುಮತಿ ರೈಸ್ ಇದೆಯಲ್ಲ, ಅದನ್ನು ಸುಮಾರು 2 ಕಪ್ಪಷ್ಟು ನೀರಲ್ಲಿ ಒಂದು 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ. ದಾವತ್ ಬಾಸುಮತಿ ರೈಸ್, ದಾವತ್ತಲ್ಲಿ 3 ವೆರೈಟಿ ಬಾಸುಮತಿ ರೈಸ್ ಇದೆ. ಒಂದು ರೆಗ್ಯುಲರ್ ರೈಸು ಸ್ಟೀಮ್ ರೈಸ್ ಮಾಡೋದಕ್ಕೆ, ಒಂದು ಪಲಾವ್ ಮಾಡೋದಕ್ಕೆ, ಒಂದು ಬಿರಿಯಾನಿ ಮಾಡೋದಕ್ಕೆ. ಸೊ ಆ ಥರದ 3 ಇದೆ. ನಾನು ಇವಾಗ ಸದ್ಯಕ್ಕೆ ಬಿರಿಯಾನಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ದಾವತ್ ಬಿರಿಯಾನಿ ರೈಸ್ ಬಾಸುಮತಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ 2 ಕಪ್ಪಷ್ಟು. ಆಮೇಲೆ ನಾನು ಹಸಿರು ತರಕಾರಿಗಳು, ಹುರುಳಿಕಾಯಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಹಸಿ ಬಟಾಣಿ ಅದು ಹಸಿರು ಕಲರ್ ಇರುತ್ತೆ, ಕ್ಯಾಪ್ಸಿಕಮ್ ಅದು ಹಸಿರು ಕಲರ್ ಇರುತ್ತೆ ಕ್ಯಾಪ್ಸಿಕಮು, ಕಾಯಿ ಟೊಮೆಟೊ ಟೊಮೆಟೊಕಾಯಿ ಅದು ಹಸಿರಿಗಿರುತ್ತೆ. ಮಸಾಲೆಗೆ ನಾನು 1.5 ಇಂಚಷ್ಟು ಚಕ್ಕೆ, 1-3 ಏಲಕ್ಕಿ, ಸ್ವಲ್ಪ ಪಲಾವಲೆ, 1-4 ಲವಂಗ, 1/2 ಟೀಸ್ಪೂನಷ್ಟು ಮೆಣಸು, ಮತ್ತು ಹಸಿರು ಬಣ್ಣ ಬರೋದಕ್ಕೆ ನಾನು ಪುದೀನ ಸೊಪ್ಪು 1 ಕಪ್ಪಷ್ಟು ಮತ್ತು ಕೊತ್ತಂಬರಿ ಸೊಪ್ಪು 1 ಕಪ್ಪಷ್ಟು ಯೂಸ್ ಮಾಡ್ತೀನಿ. ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ತೀನಿ ಖಾರಕ್ಕೆ. ಸೊ ಎಲ್ಲ ಹಸಿರು ಕಲರೇ ಕೊಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣಿನ ರಸ ಒಂಚೂರು, ಒಂದು ಸ್ವಲ್ಪ ಜೀರಿಗೆ, ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಎಣ್ಣೆಯಲ್ಲಿ ಕರಿದು ಅಲ್ಲಿ ಮೇಕ್ ಇಟ್ ಗೋಲ್ಡನ್ ಬ್ರೌನ್. ಸೊ ಗೋಲ್ಡನ್ ಬ್ರೌನ್ ಫ್ರೈಡ್ ಆನಿಯನ್. ಓಕೆ, ಆಮೇಲೆ ಗೋಡಂಬಿ ಅದನ್ನು ಕೂಡ ತುಪ್ಪದಲ್ಲಿ ಕರೆದು ಬ್ರೌನ್ ಕಲರ್ ಮಾಡಿಕೊಂಡು ಮೇಲೆ ಅಲಂಕಾರ ಮಾಡ್ತೀವಿ. ಸ್ವಲ್ಪ ಮೊಸರು, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ಹರಾ ಬರಾ ಚಾವಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಅನ್ನ ಮಾಡಬೇಕು. ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸ್ಬಿಡೋಣ. ಇದಕ್ಕೆ ತುಪ್ಪ ಹಾಕೋಣ, 1-2 ಟೇಬಲ್ ಸ್ಪೂನ್ ತುಪ್ಪ. ಸರ್, ಇದು ವರಮಹಾಲಕ್ಷ್ಮಿ ಎಪಿಸೋಡ್ ಅಂತ ಹೇಳಿದ್ರಲ್ಲ, ಬಟ್ ಒಂದು ಖಾರ ಆಯಿತು, ಇನ್ನೊಂದು ಸ್ವೀಟ್ ಯಾಕೆ ಮಾಡಲ್ಲ, ಖಾರನೇ ಮಾಡ್ತಾ ಇದ್ದೀರಾ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಇವತ್ತು ಸ್ವೀಟ್ ತಿನ್ನೋ ಮೂಡಲಿಲ್ಲ, ಅದಕ್ಕೆ ಮಾಡಲಿಲ್ಲ. ಬಟ್ ನಮಗೆಲ್ಲ ಬೇಕಲ್ಲ, ನಾವು ಹಬ್ಬ ಮಾಡಬೇಕಲ್ಲ. ಬಿಡ್ರಿ, ಆಮೇಲೆ ಮಾಡ್ಕೊಡ್ತೀನಿ, ನಂಗೆ ಇವತ್ತು ಮೂಡಿಲ್ಲ ಅಷ್ಟೆ. ಇಲ್ಲ, ಆ್ಯಕ್ಚುಲಿ ಸ್ವೀಟು ಮಾಡೋದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು. ಸೊ ಒಂದೇ ಐಟಮ್ ಮಾಡಿದರೆ ಸ್ವೀಟ್ ಮಾಡ್ಬಿಡ್ತಿದ್ದೆ, 2 ಐಟಮ್ ಮಾಡೋದು ಪ್ಲ್ಯಾನ್ ಮಾಡಲ್ಲ, ಅದಕ್ಕೆ 2 ಖಾರ ಮಾಡೋಣ ಅಂತ ಮಾಡಿದೆ. ಒಂದು ಸ್ವೀಟು ಒಂದು ಖಾರ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಹಬ್ಬದಲ್ಲಿ ಸಾಧಾರಣ ಬೆಳ್ಳುಳ್ಳಿ ಈರುಳ್ಳಿ ನಾವು ಉಪಯೋಗಿಸಲ್ಲ, ಆದರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಿದ್ರಲ್ಲ ಅಂತ. ನಾನು ಫಸ್ಟೇ ಹೇಳ್ಬಿಟ್ಟೆ, ನೀವು ಬೇಕಾದ್ರೆ ಹಾಕಿದ್ರೆ ಬಿಡಿ ಅಂತ. ಅಲ್ಲಿಗೆ ನಿಮ್ಮ ಪ್ರಶ್ನೆ ಅಲ್ಲೇ ಉತ್ತರ ಕೊಟ್ಬಿಟ್ಟೆ, ಅದು ಹಾಕ್ದಿರೂ ಮಾಡ್ಬೋದು, ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಅದರಿಂದ ನನಗೇನು ವ್ಯತ್ಯಾಸ ಆಗೋಲ್ಲ ಟೇಸ್ಟಲ್ಲಿ. ಓಕೆ, ಈಗ ಇದು ಕಾದಿದೆ, ಇದಕ್ಕೆ ನಾನು ಚಕ್ಕೆ ಹಾಕ್ತೀನಿ, 1 ಇಂಚಷ್ಟು ಚಕ್ಕೆ, 1.5 ಇಂಚಷ್ಟು ಚಕ್ಕೆ. ಸರ್, ನೀವು ಇದು ರೈಸ್ನ ಸೋಕ್ ಮಾಡೋಕೆ ಹೇಳಿದ್ರಲ್ಲ 10 ನಿಮಿಷ, ಯಾವಾಗಲೂ ನಮಗೆ ಟೈಮ್ ಇರಲ್ಲ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಅದನ್ನು ಯಾಕೆ ಸೋಕ್ ಮಾಡೋದಕ್ಕೆ? ಅದನ್ನು ಸೋಕ್ ಮಾಡೋಕೆ ಬೇಗ ಆಗುತ್ತೆ ಅನ್ನ ಅಂತ ಅಷ್ಟೇ, ಇಲ್ಲರೇ ಟೈಮ್ ಹಿಡಿಯೋದು. ಇದು ಏನಾದರೂ ಲೆಂತ್ ಜಾಸ್ತಿ ಆಗುತ್ತಾ? ಇಲ್ಲ ಇಲ್ಲ, ದಟ್ ಇಸ್ ನಾಟ್ ನಥಿಂಗ್ ಟು ಡು ವಿತ್ ಇಟ್. ಪ್ರೆಸೆಂಟೇಷನ್? ಇಲ್ಲ ಇಲ್ಲ. 1-4 ಏಲಕ್ಕಿ, ಲವಂಗ 1-6 ಲವಂಗ, 1/2 ಟೀಸ್ಪೂನಷ್ಟು ಮೆಣಸು, ಆಮೇಲೆ ಪಲಾವ್ ಎಲೆ, ಇದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ನೆನೆಸಿರ್ತಕ್ಕಂಥ ಅಕ್ಕಿ ಹಾಕೋಣ. ಈ
ಇದನ್ನು ಕೂಡ ತುಪ್ಪದಲ್ಲಿ ಸ್ವಲ್ಪ ಸ್ವಲ್ಪ ಒಂದು 2 ಸೆಕೆಂಡು ಫ್ರೈ ಮಾಡಬೇಕು, ಹುರಿಬೇಕು. ಈಗ ಇದಕ್ಕೆ ಬಿಸಿ ನೀರು ಹಾಕೋಣ. ಸಾಮಾನ್ಯವಾಗಿ ಬಾಸ್ಮತಿ ರೈಸ್ ಮಾಡ್ಬೇಕಾದ್ರೆ 1:1.5 ಅಥವಾ 1:2 ನೀರು ಯೂಸ್ ಮಾಡ್ತಾರೆ. ಈ ಥರ ಅನ್ನ ಮಾಡುವಾಗ ಜಾಸ್ತಿ ನೀರು ಹಾಕ್ಕೊಂಡ್ರೆ ಒಳ್ಳೆಯದು. ಒಂದೇನೆಂದರೆ ಎಣ್ಣೆ ತುಪ್ಪ ಹಾಕಿರೋದ್ರಿಂದ ಅದು ಉದುರದ್ರಾಗುತ್ತೆ, ಮತ್ತು ಇದಕ್ಕೆ ಒಂಚೂರು ನಿಂಬೆ ಹಣ್ಣು ಹಿಂಡಿಬಿಟ್ರೆ ಅನ್ನ ಬೆಳ್ಳಿಗಿರುತ್ತೆ. ಇದು ಅನ್ನ ತಳ ಹಿಡಿದೇ ಇರಬೇಕು ಅನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಬೇಕಾ? ತಳ ಹಿಡಿಯಲ್ಲ, ಇದು ಅನ್ನ ತಳ ಹಿಡಿಬಾರ್ದು ಅನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಬೇಕಾ? ಇಲ್ಲ ಇಲ್ಲ, ಅದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಜಾಸ್ತಿ ನೀರು ಹಾಕೋದ್ರಿಂದ ಅದು ಅನ್ನ ತಳ ಹಿಡಿಯಲ್ಲ, ಯಾಕೆಂದರೆ ಅನ್ನ ಕುದಿತಾನೆ ಇರುತ್ತೆ. ನಾವು 3/4 ಅಥವಾ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೆಂದಾಗ ತೆಗೆದುಬಿಡ್ತೀವಿ, ಪೂರ್ತಿ ಬೇಯಿಸಲ್ಲ. ಸೊ ಶೋಧಿಸ್ಬಿಡ್ತೀವಿ, ನೀರೆಲ್ಲ ಹೊಟ್ಟೋಗುತ್ತೆ, ಜಾಸ್ತಿ ನೀರು ಇರೋದ್ರಿಂದ ತಲೆ ಹಿಡಿಯಲ್ಲ. ಬಟ್ ಅವಾಗ ಪ್ರೋಟೀನ್ಸ್ ಹೋಗ್ಬಿಡುತ್ತಲ್ವ ರೈಸು? ಆ ನೀರನ್ನ ಯು ಕ್ಯಾನ್ ಆಲ್ವೇಸ್ ಯೂಸ್ ಇಟ್ ಫಾರ್ ಕುಕಿಂಗ್. ಯು ಕ್ಯಾನ್ ಯೂಸ್ ಇಟ್ ಫಾರ್ ಕುಕಿಂಗ್, ಇಟ್ಸ್ ಲೈಕ್ ಸ್ಟಾಕ್, ವೆಜಿಟೇಬಲ್ ಸ್ಟಾಕ್ ಥರ. ಅದು ಯು ಡಿ ನಾಟ್ ಥ್ರೋ ಇಟ್ ಅವೇ. ಸೊ ಇದು ಚೆನ್ನಾಗಿ ಕುದಿಬೇಕು, 3/4 ಆಗಬೇಕು ಅನ್ನ, 3/4 ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ. ಆಮೇಲೆ ಅದು ಮತ್ತೆ ಬೇಯಿಸೋದ್ರಿಂದ ಫುಲ್ ಆಗುತ್ತೆ, ಉದುರುದ್ರಾಗುತ್ತೆ. ಸೊ ಇದು ಸುಮಾರು ಒಂದು 1/2 ಅಷ್ಟು ಕುದಿಬೇಕು, ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಇವತ್ತು ಕೈ ರುಚಿಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಬೊಂಬಾಟ್ ಹಬ್ಬ ಮಾಡೋದ್ರ ಜೊತೆಗೆ ಆಚರಿಸ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಫೇಸ್ಬುಕ್ಕಿನ ನಮ್ಮ ಗೆಳೆಯರು, ಇವರೆಲ್ಲರೂ ಕೂಡ ಫೇಸ್ಬುಕ್ಕಲ್ಲಿ ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ಒಂದು ಕಮ್ಯುನಿಟಿ ಮಾಡಿಕೊಂಡು ಭಾಳ ಅಭಿಮಾನದಿಂದ ಈ ಕಾರ್ಯಕ್ರಮನ ಪ್ರೀತಿಸಿದ್ದಾರೆ. ಅವರೆಲ್ಲ ಇವತ್ತಿಲ್ಲಿ ಬಂದಿದ್ದಾರೆ. ಇದು 3/4 ಬೆಂದಿದೆ, ಅದು ಆವಾಗ ಒಂದು ಅಗಳು ಬಾಯಿಗೆ ಹಾಕ್ಕೊಳ್ತಾರೆ, ಗೊತ್ತಾಗುತ್ತೆ ನಿಮಗೆ. ಒಂದು ಚೂರು ಬೇಕು, ಒಂದು ಚೂರು ಬೇಕು, ಒಂದು ಹದ ಬರುತ್ತೆ, ಅದು ಅರ್ಧ ಬೆಂದರೆ ಸಾಕು, ಅರ್ಧಕ್ಕಿಂತ ಒಂದು ಚೂರು ಜಾಸ್ತಿ. ಸೊ ಈಗ ಈ ನೀರನ್ನು ಶೋಧಿಸ್ಕೊಂಬಿಡೋಣ. ಹಂಗಿರಲಿ, ಅದು ಈ ಕಡೆ ಒಂದು ಮಸಾಲೆ ಸ್ಟಾರ್ಟ್ ಮಾಡೋಣ. ಮತ್ತೆ ತುಪ್ಪ ಹಾಕ್ತೇನೆ, ನೀವು ಎಣ್ಣೆ ಬೇಕಾದ್ರೆ ಹಾಕೋಬೋದು. I have a question. Yeah, please. What makes Indian cooking distinctively Indian? The spices. Oh, so like what spices? Our Indian spices are entirely different from the spices you get across the world. Okay? That is why Indian cooking is very different. We use lot of pepper, lot of cumin seeds, lot of coriander, all these spices nobody else across the world use. That's why you get different flavors. Are there health benefits to these spices? Each and every spice has got a health benefit. ಓಕೆ, ಥ್ಯಾಂಕ್ ಯು. ಓಕೆ, ಈಗ ಇದು ಕಾದಿದೆ, ಇದಕ್ಕೆ ನಾವು ಜೀರಿಗೆ ಹಾಕೋಣ. ಮಕ್ಕಳಿಗೆ ನಿಮ್ಮ ಪ್ರೋಗ್ರಾಮಲ್ಲಿ ಬರೋ ಕಿವಿ ಮಾತು ಅನ್ನೋದು ತುಂಬ ಇಷ್ಟ. ಎಲ್ಲೇ ಇರಲಿ ಕಿವಿ ಮಾತು ಅಂದಿದ ತಕ್ಷಣ ಸಾಕು, ಓಡ್ ಬಂದುಬಿಟ್ಟು ಟಿ ವಿ ಮುಂದೆ ನಿಂತ್ಕೊಳ್ತಾರೆ. ಅದೇನು ಅರ್ಥ ಆಗುತ್ತೆ ಬಿಡುತ್ತೆ ನೆಕ್ಸ್ಟು. ಆಮೇಲೆ ನೋಡಿಬಿಟ್ಟು ಓ ಕಿವಿ ಮಾತು ಬಂತು. ಅಬ್ಬಾ, ಆ್ಯಕ್ಚುಲಿ ನನಗೂ ಆಶ್ಚರ್ಯ ಮಕ್ಕಳಿಗೆ ಅದೇನಕ್ಕೆ ಇಂಟ್ರೆಸ್ಟು ಅಂತ. ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಅಡುಗೆ ಕಾರ್ಯಕ್ರಮ ಯಾಕೆ ಇಂಟ್ರೆಸ್ಟ್ ಅಂತ ಗೊತ್ತಿಲ್ಲ ನನಗೆ. ಎನಿವೆ, ಇದು ಚೆನ್ನಾಗಿ ಸಿಡಿದ ಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಮತ್ತು ಹುರುಳಿಕಾಯಿ, ಒಂದು ಚೂರು ನೀರು ಚುಮುಕ್ಸ್ಬೇಕು. ಓಕೆ, ಇದು ಚೆನ್ನಾಗಿ ಬೇಯಬೇಕು. ಇದು ಚೆನ್ನಾಗಿ ಬೇಯಬೇಕು, ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಹಲೋ, ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಅಯ್ಯೋ ಭಗವಂತ, ಹೌದಾ? ಒಂದು ನಿಮಿಷ ಇರಿ, ನನ್ನ ವೈಫ್ಗೆ ಗೊತ್ತಿರುತ್ತೆ, ಅವಳಿಗೆ ಕೇಳ್ತೀನಿ. ಒಂದು ನಿಮಿಷ ಇರಿ, ಲೈನಲ್ಲಿ ಇರಿ. ನಮ್ಮ ರಾಜಲಕ್ಷ್ಮಿ ಇದ್ದಾರಲ್ಲ, ಈ ಅಮ್ಮ ಅವ್ರ ಗಂಡನ ಶರ್ಟನ್ನು ಒಗೆದು ಅದೆಲ್ಲ ಒಂದು ಕಡೆ ನೇತಾಕ್ತಾರೆ. ಇವ್ರು ನೇತಾಕೋ ಕಂಬಿ ತುಕ್ಕಿಡ್ಬಿಟ್ಟಿದೆಯಂತೆ, ಆ ತುಕ್ಕೆಲ್ಲ ಅವ್ರ ಗಂಡನ ಶರ್ಟಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆಯಂತೆ. ಕರೆ, ಎಲ್ಲ ಶರ್ಟು ಕರೆ. ಅದು ಹೆಂಗೆ ಹೋಗುತ್ತೆ ಅಂತ ಕೆಲಕ್ಕೆ ಫೋನ್ ಮಾಡಿ. ಒಂದು ಒಳ್ಳೆ ಐಡಿಯಾ ಇದೆ, ಕೊಡಿ, ನಾನು ಹೇಳ್ತೀನಿ. ಹಲೋ, ಬಟ್ಟೆ ಮೇಲೆ ತುಕ್ಕಿನ ಕರೆ ಆಗಿದ್ರೆ ಅದನ್ನು ಹೋಗ್ಸೋಕ್ಕೆ ಒಂದು ಒಳ್ಳೆ ರೆಮಿಡಿ ಇದೆ. ಒಂದು ಬಟ್ಟಲಲ್ಲಿ ಸ್ವಲ್ಪ ನಿಂಬೆ ರಸ ಉಪ್ಪು ಮಿಕ್ಸ್ ಮಾಡ್ಕೊಂಬಿಡಿ, ಅದರೊಳಗೆ ತುಕ್ಕಿನ ಕರೆ ಆಗಿರೋ ಭಾಗನ ನೆನೆಸಿಡಿ, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಗಿತಾ ಇರಬೇಕು. ಆ ಥರ ಒಂದು 2-3 ಸಲ ಮಾಡಿದ್ರೆ ಕರೆ ಹೊರಟು ಹೋಗುತ್ತೆ. ಮಾಡಿ ನೋಡಿ, ನೀವು ಮಾಡ್ತೀರಲ್ಲ. ಕೀ ಮಾತು ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ಲಾಗಿ ಹರಾಬರ ಚಾವಲ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಫೇಸ್ಬುಕ್ ಅಭಿಮಾನಿಗಳಿಗೆ, ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ, ಅವ್ರ ಜೊತೆ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಸ್ಪೆಷಲ್ಲಾಗಿ ಎಪಿಸೋಡ್ ಮಾಡ್ತಾ ಇದ್ದೀವಿ. ಓಕೆ, ಇದು ಸುಮಾರು 3/4 ಬೆಂದಿದೆ. ಈಗ ಇದಕ್ಕೆ ಹಸಿ ಬಟಾಣಿ, ಟೊಮೆಟೊ ಕಾಯಿ ಇದನ್ನು ಹಾಕಿ ಇವಾಗ ಪೂರ್ತಿಯಾಗಿ ಇದನ್ನು
ಬೇಯಿಸ್ಬೇಕು. ಓಕೆ, ಇದು ಸ್ವಲ್ಪ ಬೇಯಬೇಕು. ಇನ್ನು ಅಷ್ಟರಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋಣ. ಮಸಾಲೆ ರುಬ್ಬೋದಕ್ಕೆ ನಾನು ಮಿಕ್ಸಿಗೆ ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಚೂರು ನೀರು ಹಾಕಿ ಇದನ್ನು ನುಣ್ಣಿಗೆ ರುಬ್ಕೋಬೇಕು. ನಾ ಇದನ್ನು ರುಬ್ಕೋತೀನಿ, ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ ಇವತ್ತು ನಾನು ನಮ್ಮ ಫೇಸ್ಬುಕ್ ಅಭಿಮಾನಿಗಳ ಜೊತೆ ಬೊಂಬಾಟ್ ಭೋಜನ ಹಬ್ಬ ಮಾಡ್ತಾ ಇದ್ದೀವಿ. ಅವ್ರಿಗೋಸ್ಕರ ಸ್ಪೆಷಲ್ಲಾಗಿ ನಾನು ಇವತ್ತು ಹರಾಭರ ಚಾವಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಸುಮಾರು ಬೆಂದಿದೆ, ಈಗ ಇದಕ್ಕೆ ನಾವು ರುಬ್ಬಿರುವ ಮಸಾಲೆ ಹಾಕೋಣ. ಒಂದು ಚಿಟಿಕೆ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನಷ್ಟು. ಈಗ ಇದು ಚೆನ್ನಾಗಿ ಕುದಿಬೇಕು. ಈ ತರಕಾರಿಗಳು ಮಸಾಲೆ ಎಲ್ಲ ಹೀರ್ಕೊಳ್ಳೋ ಹಾಗೆ ಕುದಿಬೇಕು. ತರಕಾರಿ ಸುಮಾರು ಮುಕ್ಕಾಲು ಬೆಂದಿದೆ, ಸೊ ಪೂರ್ತಿ ಬೇಯೋಷ್ಟೊಳಗೆ ಪೂರ್ತಿಯಾಗಿ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಸರ್, ನೀವು ಟೊಮೆಟೊ ಹಣ್ಣು ಬದಲು ಟೊಮೆಟೊ ಕಾಯಿ ಯೂಸ್ ಮಾಡಿದ್ದೀರಾ, ಅದು ಹುಳಿ ಜಾಸ್ತಿ ಕೊಡುತ್ತೆ ಅಂತ ಯೂಸ್ ಮಾಡಿದ್ದೀರಾ ಅಥವಾ ಕಲರ್ಗೋಸ್ಕರ ಯೂಸ್ ಮಾಡಿದ್ದೀರಾ? ಒಂದು ಜಾಸ್ತಿ ಹುಳಿ ಕೊಡುತ್ತೆ, ಇನ್ನೊಂದು ಹಸಿರಿಗಿರುತ್ತೆ. ಇದಕ್ಕೆ ಹರಾಭರ ಚಾವಲ್ ಅಂತ, ಸೊ ಹಸಿರಿಗೆ ಕಾಣಿಸ್ಬೇಕು, ಬೇರೆ ಕಲರ್ ಬರಬಾರ್ದು ಅಂತಲೇ ನಾನು ಟೊಮೆಟೊ ಕಾಯಿ ತೊಗೊಂಡಿರೋದು. ಈಗ ಇದಕ್ಕೆ ಮೊಸರು ಹಾಕೋಣ. ನೀವು ಮಾಡ್ತಿರೋ ಅಡುಗೆದು ಪರಿಮಳ ಅಳಿಲ್ಗೂ ಹೋಗ್ಬಿಟ್ಟು ಅಳಿಲು ಬಂದುಬಿಟ್ಟು ಘಮ ಘಮ ತಗೊಳ್ತಿದೆ. ಪರಿಮಳ ಚೆನ್ನಾಗಿ ಬರ್ತದಳೆ, ಈಗಂತೂ ಜಾಸ್ತಿ. ಉಪ್ಪು ಹಾಕ್ಲಿಲ್ಲ ನೀವು? ಹಾ, ಈ ಹೋಳಿಗೆ ಉಪ್ಪು ಹತ್ತುತ್ತಾ? ಹೇಗೆ ಹತ್ತತ್ತೆ? ಹತ್ತತ್ತೆ, ಏನಂದ್ರೆ ಇಲ್ಲ ಹತ್ತತ್ತೆ. ಇನ್ನ ಇನ್ನ ಟೈಮ್ ಇದೆ. ಬೇಯುವಾಗ ನಾವು ಕುಕ್ಕರಲ್ಲಿ ಸ್ವಲ್ಪ ತರಕಾರಿಗೆ ಏನು ಸ್ವಲ್ಪ ಉಪ್ಪು ಹಾಕ್ತೀವಿ ಬೇಯಿದಕ್ಕೆ ಅಂತ. ಆಮೇಲೆ ಮತ್ತೆ ಈಗಲೂ ಇದು ಹಾಕ್ತೀನಿ, ಇನ್ನು ಇನ್ನ ಟೈಮ್ ಇದೆ ಹಾಕಕ್ಕೆ. ಅದೇ ಇನ್ನ ಬೇಯಕ್ಕೆ ನಾನು ಉಪ್ಪು ಯಾವಾಗಲೂ ಕಡೆಯಲ್ಲಿ ಹಾಕ್ತೀನಿ ಅಂದ್ರೆ ನೋಡಿ, ಈ ಪರ್ಟಿಕ್ಯುಲರ್ ಉಪ್ಪಿದೆಯಲ್ಲ, ಇದರಲ್ಲಿ ಅಯೋಡಿನ್ ಇದೆ. ಅರ್ಥ ಆಗ್ತಿದ್ಯಾ? ಇದು ಅಯೋಡೈಸ್ಡ್ ಸಾಲ್ಟ್ ಅಂತ ಕರೀತಾರೆ. ನಮ್ಮ ದೇಹಕ್ಕೆ ಅಯೋಡಿನ್ ಭಾಳ ಕಡಿಮೆ ಸಿಗುತ್ತೆ, ಬೇರೆ ಆಹಾರದಲ್ಲಿ ಸಿಗೋದು ಮೇನ್ ಇದರಲ್ಲೇ. ಇದನ್ನು ಮೊದಲೇ ಹಾಕಿ ಕುದಿಸ್ಬಿಟ್ರೆ ಅಯೋಡಿನ್ ಹಾಳಾಗೋಗುತ್ತೆ, ಸೊ ಕೊನೆಯಲ್ಲಿ ಹಾಕ್ತೀನಿ. ಬಟ್ ಉಪ್ಪು ಹೀರ್ಕೊಳತ್ತೆ, ಏನು ತೊಂದರೆ ಇಲ್ಲ. ನೀವು ಕಲ್ಲುಪ್ಪು ಆ ಥರದ್ದು ಬಳಸೋಂಗಿದ್ರೆ ಆವಾಗ ಅದನ್ನು ಮೊದಲೇ ಹಾಕಿ ಅಂತ ಅಂದ್ರೆ, ಇದನ್ನು ಮಾತ್ರ ಮೊದಲೇ ಹಾಕ್ಬಾರ್ದು. ಅದೇ ಹೋಳು ಉಪ್ಪತ್ತಲ್ಲ ಉಪ್ಪತ್ತಲ್ಲ ಏನಿಲ್ಲ, ಇದುವರೆಗೂ ನೋಡ್ತಾ ಗಮನಿಸ್ತೇ. ಅದು ನಾನು ಯಾವಾಗಲೂ ನೀವು ನಾನು ಇದೆಲ್ಲ ಯಾವುದೇ ಅಡುಗೆ ನೋಡಿ ಕೊನೆಯಲ್ಲೇ ಉಪ್ಪು ಹಾಕೋದು. ಇದಕ್ಕೆ ಇವಾಗ ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ, ಮತ್ತು ಈಗ ಉಪ್ಪು ಹಾಕ್ತೀನಿ. ಅನ್ನಕ್ಕೆ ಇದಕ್ಕೂ ರುಚಿಯಾಗಿ ಬಯಸ್ಬೇಕು ಅಷ್ಟು ಉಪ್ಪು ಹಾಕಬೇಕು. ಅನ್ನಕ್ಕೆ ಒಂಚೂರು ಬೇಯಿಸ್ಬೇಕಾದ್ರೆ ಒಂಚೂರು ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಬೇಕು ಇಲ್ಲಿ. ಆಮೇಲೆ ಬೇಕಾದ್ರೆ ಮೇಲೆ ಉಪ್ಪು ಹಾಕ್ಬೋದು. ಓಕೆ, ಈಗ ಇದು ಆಗಿದೆ. ಈಗ ಇದಕ್ಕೆ ಒಂಚೂರು ನಿಂಬೆ ಹಣ್ಣಿನ ರಸ ಹಿಂಡ್ಬಿಡೋಣ. ಓಕೆ, ಈಗೇನು ಮಾಡಬೇಕು ಅಂದರೆ ಈ ಒಲೆ ಮೇಲೆ ಒಂದು ತವ ಅಥವಾ ಒಂದು ಬಾಂಡ್ಲೆ ಇಡಬೇಕು. ಓಕೆ, ಇದರ ಮೇಲೆ ಇನ್ನೊಂದು ಪಾತ್ರೆ ಇಡಬೇಕು. ಹೀಗೆ ಇದಕ್ಕೆ ನಾವು ಈ ಪಲ್ಯ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಫಸ್ಟ್ ಕೆಳಗಡೆ ಹರಡಬೇಕು. ಇದರ ಮೇಲೆ ನಾವು ಮುಕ್ಕಾಲು ಬೇಯಿಸ್ಕೊಂಡ್ರೂ ಅನ್ನ ಹಾಕೋಣ. ಒಂದು ಲೇಯರ್ ಹಾಕಬೇಕು ಅದ್ರಮೇಲೆ. ಫ್ರೈಡ್ ಡಾರ್ಕ್ ಬ್ರೌನ್ ಆನಿಯನ್ ಇದ್ರ ಮೇಲೆ ಮತ್ತೆ ಪಲ್ಯ ಹಾಕಬೇಕು. ಇದ್ರಮೇಲೆ ಮತ್ತೆ ಅನ್ನ, ಈರುಳ್ಳಿ ಮತ್ತು ಗೋಡಂಬಿ. ಇದರ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಆಮೇಲೆ ಒಂದು ಟಿಶ್ಯೂ ಪೇಪರ್ನ ಈ ಥರ ಮುಚ್ಚಲಕ್ಕೆ ಹಾಕ್ಬಿಟ್ಟು ಇದನ್ನು ಹಾಕ್ರಿ. ಇದು ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ಇವಾಗ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಸ್ಟೀಮಲ್ಲಿ ಬಾಯ್ಲ್ ಆಗುತ್ತೆ, ಇಲ್ಲರೆ ನೀರು ಮತ್ತೆ ವಾಪಸ್ ಅನ್ನಕ್ಕೆ ಹೋಗಿ ಪಿತ್ ಪಿತ್ ಆಗ್ಬಿಡುತ್ತೆ. ಸೊ ಇದು ಡಬಲ್ ಬಾಯ್ಲ್ ಆಗುತ್ತೆ. ಇದು ಡಬಲ್ ಬಾಯ್ಲ್ ಅಂತ ಹೇಳಿದ್ರೆ ಈ ಪಾತ್ರೆ ಹೀಟಿಂದ ಈ ಪಾತ್ರೆ ಹೀಟ್ ಆಗುತ್ತೆ. ಸೊ ಹಾಗಾಗಿ ಇದು ತಡ ಹತ್ಕೊಳ್ಳಲ್ಲ, ಸೀದೋಗಲ್ಲ. ಸೊ
ಸೊ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಆದ್ಮೇಲೆ ಇದನ್ನ ತಿನ್ಬಹುದು. ನಾನಿವತ್ತು ಕ್ವಶನ್ ಕೇಳ್ತಾ ಇಲ್ಲ, ಇವಾಗ ನಿಮ್ಮನ್ನು ಹೊಗಳಿ ಮಾತಾಡ್ತಿರೋದು. ಬರೀ ನಾವು ಟಿವಿನಲ್ಲಿ ನೋಡಿ ಖುಷಿ ಪಡ್ತಾ ಇದ್ವು, ಇವತ್ತು ಮುಖಾಮುಖಿ ಹರಾಬಿರಾ ಬಿರಿಯಾನಿ ನೋಡಿ ಬಹಳ ಖುಷಿ. ಥ್ಯಾಂಕ್ ಯು ಸೋ ಮಚ್. ಭಾಳ ಜನಕ್ಕೆ ಅನುಮಾನ ಇದೆ, ಸಿಹಿ ಕೈ ಚಂದ್ರು ಅಡುಗೆ ಬರಲ್ಲ ಸುಮ್ಮನೆ ಕೈ ಆಡಿಸ್ತಾರೆ ಅಂತ. ಫೇಸ್ಬುಕ್ಕಲ್ಲಿ ಒಂದು 2-3 ಜನ ಬರೆದಿದ್ರು, ಅದಕ್ಕೆ ಎಲ್ಲರನ್ನೂ ಬರಮಾಡ್ಕೊಂಡೆ. ಇವತ್ತು ನೋಡಲಿ ನಿಜವಾಗ್ಲೂ ಅಡುಗೆ ಮಾಡ್ತಾನೆ, ನಂಬಿಕೆ ಬರಲಿ ಅಂತ. ಈಗ ನೋಡೋಣ. ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು. ಅಡುಗೆ ಮಾಡೋದು ಒಂದು ಕಲೆ, ತಿನ್ನೋದು ಒಂದು ಕಲೆ ಅಲ್ವಾ ಸರ್? ಅದು ಡೆಫಿನೆಟ್ ಆಗಿ. ಸುಮ್ಮನೆ ತಿನ್ನಬೇಕು ಅಂತ ತಿನ್ನಬಾರ್ದು ಯಾವಾಗಲೂ ಜೀವನದಲ್ಲಿ, ಅದನ್ನು ಅನುಭವಿಸ್ಬೇಕು. ಯಾಕಂದರೆ ಕಷ್ಟಪಟ್ಟು ಮಾಡಿಕೊಟ್ಟಿರ್ತಾರೆ ಯಾರೋ, ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಹೋಟ್ಲಲ್ಲಿ ಅಡುಗೆ ಮಾಡ್ತಾನೆ ಅವನು ಪಾಪ ಕಷ್ಟಪಟ್ಟು ಮಾಡಿರ್ತಾನೆ. ಅದನ್ನು ನಾವು ತಿನ್ನುವಾಗ ಅನುಭವಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಅವನಿಗೆ ಹರಿಸ್ಬಿಟ್ಟು ತಿನ್ನಬೇಕು. ಸುಮ್ಮನೆ ತಿನ್ನಬೇಕಲ್ಲ. ಹಾಂ, ಟಿ ವಿ ನಡ್ಕೊಂಡ ಉಪ್ಪು ಖಾರ ಯಾರಿಗೂ ಗೊತ್ತಿರಲ್ಲ. ಯಾವಾಗಲೂ ಬಿರಿಯಾನಿ ಬಾಸುಮತಿ ರೈಸ್ ಮಾಡಿ ಮಾಡಿದಾಗ ಮಿಕ್ಸ್ ಮಾಡುವಾಗ ಭಾಳ ನಿಧಾನಕ್ಕೆ ಮಾಡಬೇಕು, ಇಲ್ಲ ಮುರಿದೋಗುತ್ತೆ ಅನ್ನ ಅಗಳು. ಮುರಿದೋದ್ರೆ ಚೆನ್ನಾಗಿರಲ್ಲ, ಅದು ನಿಧಾನಕ್ಕೆ ಮಾಡಬೇಕು. ಆ್ಯಕ್ಚುಲಿ ಟಾಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಓಕೆ, ನಮ್ಮ ಇವತ್ತಿನ ಸ್ಪೆಷಲ್ ಹರಾಬರ ಚಾವಲ್ ತಯಾರಾಗಿದೆ, ಇದನ್ನು ಟೇಸ್ಟ್ ಮಾಡುವಂಥ ಸಮಯ ಬಂದಿದೆ. ನಾನು ಹೇಳಿದಾಗೆ ನೋಡಿ, ಎಲ್ಲ ಫುಲ್ ಹಸಿರು, ಬಾಯಲ್ಲಿ ನೀರು ಬರ್ತಾ ಇದೆ. ಮಸಾಲೆ ಹದವಾಗಿದೆ, ಅಲ್ಲೆಲ್ಲೋ ಒಂದು ಮೆಣಸು ಸಿಕ್ತು ಕಟಮ್ ಅಂತ ಅಗದೆ, ಒಂಥರ ಖಾರ ಸಕದಾಗಿದೆ. ಅಫ್ಕೋರ್ಸ್ ಮಧ್ಯಲ್ಲಿ ಒಂದು ಗೋಡಂಬಿ ಸಿಕ್ತು. ಅದೊಂದು ಗಮ ಕೊಡುತ್ತೆ ನೋಡಿ, ಅಲ್ಲ ಅನ್ಭವಿಸ್ಕೊತೀನಿ ಎಷ್ಟು ಚೆನ್ನಾಗಿರ್ತಾವೆಲ್ಲ. ಕಣ್ಣು ಮುಚ್ಕೊಂಡು ಅಂತರ್ಚಕ್ಷುರಿಂದ ನೋಡಬೇಕು ನಿಮ್ಮಲ್ಲ ಅದನ್ನು ನಗಿಯೋದು. ಸೂಪರ್, ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತು ನನ್ನ ಬಾಯಿಂದ ಒಂದು ಸುಭಾಷಿತ ಬರುತ್ತೆ ಕೇಳಿ. ಏತೇ ಸತ್ಪುರುಷಾಃ ಪರಾರ್ಥ ಘಟಕಾಃ ಸ್ವಾರ್ಥಾನ್ ಪರಿತ್ಯಜ್ಯಯೇ, ಸಾಮಾನ್ಯಸ್ತು ಮಧ್ಯಮವೃತಃ ಸ್ವಾರ್ಥ ವಿರೋಧೇನಯೇ, ತೇನಿ ಮಾನವ ರಾಕ್ಷಸಾಃ ಸ್ವಾರ್ಥಾಯ ಪರಹಿತಂ ನಿಘ್ನಂತಿಯೇ, ಏತು ಘ್ನಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹೇ ಅಂತ ಹೇಳ್ತಾರೆ. ಅಂದರೆ ಯಾರು ಸ್ವಾರ್ಥವನ್ನು ಬಿಟ್ಟು ಬೇರೆಯವ್ರಿಗೋಸ್ಕರ ಕಷ್ಟಮ ಪಡ್ತಾರೋ ಅವರು ಸತ್ಪುರುಷರು, ಯಾರು ಸ್ವಾರ್ಥವನ್ನು ತ್ಯಜಿಸದೆ ಇನ್ನೊಬ್ರಿಗೋಸ್ಕರ ಸಹಾಯ ಮಾಡ್ತಾರೋ, ಪರೋಪಕಾರ ಮಾಡ್ತಾರೋ ಅವರು ಸಾಮಾನ್ಯ ಮನುಷ್ಯರು, ಯಾರು ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಹಿತವನ್ನು ಹಾಳು ಮಾಡ್ತಾರೋ ಅವರು ಮಾನವ ರಾಕ್ಷಸರು. ಸ್ವಾರ್ಥಕ್ಕೂ ಅಲ್ಲದೆ ಸುಮ್ಮನೆ ತಮಾಷೆಗೆ ಬೇರೆಯವ್ರ ಹಿತವನ್ನು ಹಾಳು ಮಾಡೋರಿಗೆ ಏನು ಕರಿಬೇಕು ಅಂತಲೇ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ನಾವೆಲ್ಲರೂ ಕೂಡ ಸತ್ಪುರುಷರಾಗದೇ ಇದ್ರೂ ಪರವಾಗಿಲ್ಲ, ಸಾಮಾನ್ಯ ಮನುಷ್ಯರಾಗೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮುಗಿಸೋದಕ್ಕಿಂತ ಮುಂಚೆ ತಗೊಳ್ಳೋಣ ಒಂದು ಪುಟ್ಟ ಫ್ಲ್ಯಾಶ್ ಬ್ಯಾಕ್. ಪನ್ನೀರ್ ಪೌರುಷ ಬೇಕಾಗುವ ಪದಾರ್ಥಗಳು: ಹೆಚ್ಚಿದ ಪನ್ನೀರು 300 ಗ್ರಾಂ, ಸಿಪ್ಪೆ ತೆಗೆದ ಬಾದಾಮಿ 1 ಕಪ್ಪು, ಹಸಿಮೆಣಸಿನಕಾಯಿ 5, ಮೊಸರು 3 ಟೇಬಲ್ ಚಮಚ, ಹಾಲು 1 ಕಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್ಪು, ಏಲಕ್ಕಿ 3, ಲವಂಗ 4, ಚಕ್ಕೆ 1 ಇಂಚು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಧನಿಯಾ ಪುಡಿ 1 ಚಮಚ, ಅರಿಶಿನ ಚಿಟಿಕೆ, ಕೊತ್ತಂಬರಿ ಸೊಪ್ಪು 2 ಹಿಡಿ, ಎಣ್ಣೆ 4 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮಿಕ್ಸಿಗೆ ಈರುಳ್ಳಿ, ಏಲಕ್ಕಿ, ಲವಂಗ, ಚಕ್ಕೆ, ಹಸಿಮೆಣಸಿನಕಾಯಿ, ಬಾದಾಮಿ, ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಮಸಾಲೆ, ಅರಿಶಿನ, ಧನಿಯಾ ಪುಡಿ, ಮೊಸರು ಹಾಕಿ ಚೆನ್ನಾಗಿ ಕುದಿಸಿ. ನಂತರ ಅದಕ್ಕೆ ಪನ್ನೀರು ಹಾಕಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಪನ್ನೀರ್ ಪೌರುಷ ಸವಿಯಲು ಸಿದ್ಧ. ಹರಾಬರ ಚಾವಲ್. ಬೇಕಾಗುವ ಪದಾರ್ಥಗಳು: ನೆನೆಸಿದ ಬಾಸುಮತಿ ಅಕ್ಕಿ 2 ಕಪ್ಪು, ಸಣ್ಣಗೆ ಹೆಚ್ಚಿದ ಹುರುಳಿಕಾಯಿ 1 ಕಪ್ಪು, ಬಟಾಣಿ 1 ಕಪ್ಪು, ಕ್ಯಾಪ್ಸಿಕಂ 1 ಕಪ್ಪು,
ಕಾಯಿ ಟೊಮ್ಯಾಟೊ 2, ಚಕ್ಕೆ 1.5 ಇಂಚು, ಏಲಕ್ಕಿ 4, ಪಲಾವ್ ಎಲೆ 1, ಲವಂಗ 6, ಮೆಣಸು 1/2 ಚಮಚ, ಪುದೀನ 1 ಹಿಡಿ, ಕೊತ್ತಂಬರಿ ಸೊಪ್ಪು 2 ಹಿಡಿ, ಹಸಿಮೆಣಸಿನಕಾಯಿ 6, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ನಿಂಬೆ ರಸ 2 ಚಮಚ, ಈರುಳ್ಳಿ 1 ಕಪ್ಪು, ಕರಿದ ಗೋಡಂಬಿ 1 ಕಪ್ಪು, ಮೊಸರು 4 ಟೇಬಲ್ ಚಮಚ, ತುಪ್ಪ 5 ಟೇಬಲ್ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ 1 ಚಮಚ. ಮಾಡುವ ವಿಧಾನ: ಪಾತ್ರೆಗೆ 2 ಟೇಬಲ್ ಚಮಚ ತುಪ್ಪ ಹಾಕಿ ಅದಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು, ಪಲಾವ್ ಎಲೆ, ಅಕ್ಕಿ ಹಾಕಿ ಸ್ವಲ್ಪ ಹುರಿದು ನೀರು, ನಿಂಬೆ ರಸ ಹಾಕಿ 1/4 ಭಾಗ ಬೇಯಿಸಿ ಶೋಧಿಸಿಕೊಳ್ಳಿ. ಮತ್ತೆ ಪಾತ್ರೆಗೆ ತುಪ್ಪ ಹಾಕಿ ಅದಕ್ಕೆ ಜೀರಿಗೆ, ಕ್ಯಾಪ್ಸಿಕಂ, ಹುರುಳಿಕಾಯಿ ಹಾಕಿ ಸ್ವಲ್ಪ ಬಾಡಿಸಿ. ಅದಕ್ಕೆ ಬಟಾಣಿ, ಟೊಮ್ಯಾಟೊ ಹಾಕಿ ಬೇಯಿಸಿ. ಮಿಕ್ಸಿಗೆ ಪುದೀನ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿ ತರಕಾರಿಗೆ ಸೇರಿಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಕುದಿಸಿ. ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ. ಒಲೆ ಮೇಲೆ ಬಾಣಲೆ ಇಟ್ಟು ಅದರ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಅದರ ಮೇಲೆ ತಯಾರಾದ ಅನ್ನ ಸ್ವಲ್ಪ ಹರಡಿ. ಮೇಲೆ ಕರಿದ ಈರುಳ್ಳಿ ಮತ್ತೆ ಮಸಾಲೆ ಹರಡಿ. ಅದಕ್ಕೆ ಅನ್ನ, ಅದರ ಮೇಲೆ ಕರಿದ ಈರುಳ್ಳಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಟಿಶ್ಯೂ ಪೇಪರ್ನಿಂದ ಮುಚ್ಚಿ ನಂತರ ಮುಚ್ಚಳ ಹಾಕಿ ಹಬೆಯಲ್ಲಿ ಬೇಯಿಸಿದರೆ ಹರಾಬರ ಚಾವಲ್ ಸವಿಯಲು ಸಿದ್ಧ.